ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ 5 ನೇಮಕವಾಗಿರುವ ರಾತ್ರಿಯ ಗೀತೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10:10 ಮೂಕ ನಂಬಿಕೆಯುಳ್ಳವನು ತನ್ನ ಕರೆಯುವಿಕೆಯನ್ನು ಮತ್ತು ಆಯ್ಕೆಯನ್ನು ಎಂದಿಗೂ ದೃಢಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ಸ್ವಾಭಾವಿಕವಾದ ಮೂಕರನ್ನು ಸೂಚಿಸುತ್ತಿಲ್ಲ, ಆದರೆ ಬಾಯಿ ಎಂಬ ಪದವನ್ನು ನಮ್ಮ ಹೃದಯದ ಕಿವಿಗಳು ಮತ್ತು ತಿಳುವಳಿಕೆಯ ಕಣ್ಣುಗಳು ಎಂಬ ಅದೇ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರ ಕೃಪೆಯನ್ನು ನೋಡುವ ಮತ್ತು ಕೇಳುವ ಹೃದಯವು ಮತ್ತು ಅದನ್ನೇ ಸ್ವೀಕರಿಸುವ ಹೃದಯವು ತಕ್ಕ ಸಮಯದಲ್ಲಿ ಕೇಳಿದ ಮತ್ತು ನೋಡಿದ ವಿಷಯಗಳಲ್ಲಿ ಎಷ್ಟು ಉತ್ಸುಕವಾಗಬೇಕು ಎಂದರೆ ಅದು ತನ್ನ ಸಂತೋಷ, ಸಮಾಧಾನ, ನಿರೀಕ್ಷೆ, ನಂಬಿಕೆ ಮತ್ತು ಕೃತಜ್ಞತೆಯನ್ನು ಕೆಲವು ಬಾಹ್ಯ ಅಂದರೆ ಹೊರ ರೀತಿಯಲ್ಲಿ ವ್ಯಕ್ತಪಡಿಸದೇ ಇರಲು ಸಾಧ್ಯವಿಲ್ಲ. ಅಪೋಸ್ತಲರು ಹೇಳಿದಂತೆ ನಾವು ಕಂಡು ಕೇಳಿದವುಗಳನ್ನು ಮಾತನಾಡದೇ ಇರಲಾರೆವು ಎಂದು ನಾವು ಹೇಳುವವರಾಗಿರಬೇಕು. ಎಲ್ಲ ಕ್ರೈಸ್ತರು ಸತ್ಯದ ಬೆಳಕನ್ನು ಸ್ವೀಕರಿಸಿದ ನಂತರ ದೈವಿಕ ಯೋಜನೆಯಲ್ಲಿ ದೇವರ ಕೃಪೆಯನ್ನು ನೋಡಿದ ನಂತರ ಕರ್ತನು ಕೃಪೆಯುಳ್ಳವನು ಎಂದು ರುಚಿ ನೋಡಿದ ನಂತರ ಎಷ್ಟೋ ದೊಡ್ಡ ರಕ್ಷಣೆಯ ಅದ್ಭುತಗಳ ಮಾತುಗಳನ್ನು ಕರ್ತನಿಂದ ಮೊದಲುಗೊಂಡು ಆತನಿಂದ ಕೇಳಿದ ಅಪೋಸ್ತಲರು ಇದನ್ನು ನಮಗೆ ಸ್ಥಿರಪಡಿಸಿದವುಗಳನ್ನು ನಾವು ಕೇಳಿದ ನಂತರ ಇವುಗಳನ್ನು ಹೇಳದೇ ಇರಲು ಸಾಧ್ಯವಿಲ್ಲ. ಅದರ ಬೆಳಕನ್ನು ಕೊಳಗದೊಳಗೆ ಇಡಲು ಸಾಧ್ಯವಿಲ್ಲ. ಹಾಗೇನಾದರೂ ಅವರು ಮಾಡಿದರೆ ಅವರ ಬೆಳಕನ್ನು ನಂದಿಸುತ್ತಾರೆ, ಅವರ ಬೆಳವಣಿಗೆಯನ್ನು ನಿಲ್ಲಿಸಿದ್ದಾರೆ ಎಂದರ್ಥ. ಮತ್ತು ಇದನ್ನು ಹೀಗೆಯೇ ಮುಂದುವರಿಸಿದರೆ ಅಂತಿಮವಾಗಿ ಎರಡನೆಯ ಮರಣದಲ್ಲಿ ಅವರಿಗೆ ವಿನಾಶ ಉಂಟಾಗುತ್ತದೆ ಎಂದರ್ಥ. ಕರ್ತನನ್ನು ಮತ್ತು ಆತನ ವಾಕ್ಯದ ಬಗ್ಗೆ ಸ್ಪಷ್ಟವಾಗಿ ವಿವೇಚಿಸಿದ ನಂತರ ಅದರ ಬಗ್ಗೆ ನಾಚಿಕೆ ಪಡುವವರು ರಾಜ್ಯಕ್ಕೆ ಯೋಗ್ಯರಲ್ಲ. ಇದಲ್ಲದೆ ಅಂಥವರ ಬಗ್ಗೆ ಕರ್ತನೂ ಸಹ ಯಾವುದೇ ಸ್ಥಿತಿಯಲ್ಲಿ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲಿ ನಾಚಿಕೆ ಪಡುತ್ತಾನೆ.